ಪ್ರಶ್ನೋತ್ತರ. ದಯವಿಟ್ಟು ಹಿರಿಯ ಸದಸ್ಯರು ದಯವಿಟ್ಟು ಸ್ವಲ್ಪ ಪ್ರಶ್ನೋತ್ತರ ಆಗ್ಲಿ, ಪ್ರಶ್ನೋತ್ತರ ನೋಡಿ. ನಾನು ನಿಮ್ಗೆ ಕನ್ನಡದಲ್ಲಿ ಹೇಳಿದ್ದೇನೆ, ಪ್ಲೀಸ್ ಸಿಟ್ ಡೌನ್. ಇಂಗ್ಲಿಷ್ ಅಲ್ಲಿ ಇದ್ದೇನೆ, ಒಂಚು ಕೂತ್ಕೊಳ್ಳಿ ಅಂತ ತುಂಬಲ್ಲಿ ಕೂಡ ಹೇಳ್ತಾ, ಯಾರು ಕೇಳುದಿಲ್ಲ. ದಯವಿಟ್ಟು ಸ್ವಲ್ಪ ಕೂತ್ಕೊಳ್ಳಿ, ಪ್ರಶ್ನೋತ್ತರ ಆಗ್ಲಿ. ಮತ್ತೆ ನಿಮ್ಗೆ ಅವಕಾಶ ಇದೆ ಮಾತಾಡ್ಬೇಕಂದ್ರೆ, ನೀವು ಮಾತಾಡ್ ಹೋಗ್ಬೇಡಿ. ಅಲ್ಲ ಒಂದು ನಿಮಿಷ ಹಾಕಿದ್ರೆ ಪ್ರಶ್ನೋತ್ತರ ಸ್ಟಾರ್ಟ್ ಆಗ್ತದೆ. ಈಗ ವಾಪಸ್ ಬಿಟ್ಟು ಕೃಷ್ಣಬೈರೇಗೌಡರು ಅಧ್ಯಕ್ಷರೇ, ಅಧ್ಯಕ್ಷರೇ, ನೀವು ಪ್ರಶ್ನೋತ್ತರ ಆದ್ಮೇಲೆ ಅವಕಾಶ ಕೊಡ್ತೀರಾ? ಖಂಡಿತ ಕೊಡ್ತೀರಾ? ಯಾವಾಗ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ಚರ್ಚೆ ವಿರೋಧ ಪಕ್ಷದ ಮೂರು ವರ್ಷಗಳಲ್ಲಿ ಈ ಕಚೇರಿಗೆ ಮಂಜೂರಾದ ನಿಮ್ಗೆ ಏನಾಗಿದೆ? ಹುದ್ದೆಗಳು ಸುಮ್ಮನೆ ಯಾಕೆ ನಿಂತ ನಿಮ್ಗೆ ಗೊತ್ತಿಲ್ಲ. ಮಾಡಲು ಇರುವ ಕಾರಣಗಳೇನು? ಈಗ ಕಂದಾಯ ಸಚಿವರಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದ್ ನಿಮಿಷ ಇರಪ್ಪ ಸ್ವಲ್ಪ. ಮುಖ್ಯಮಂತ್ರಿ ಹೇಳಿದ್ದಾರೆ, ಈಗ ಅವರು ಅಡ್ಜಮೆಂಟ್ ಮೋಷನ್ ಬಿಟ್ಟಿದ್ದಾರೆ. ನಮ್ದು ಇಲ್ಲಿ ಏನು ಮುಚ್ಚಿಡೋಂತ ಪ್ರಶ್ನೆ ಏನಿಲ್ಲ. ಅವ್ರು ಏನು ಕೊಟ್ಟಿದ್ದಾರೆ, ಲೆಟ್ ದ ಡಿಸ್ಕಸ್. ಅದೇನು ತಪ್ಪೇನಿಲ್ಲ, ನೀವೇನು ಬೇಕಾದ್ರೂ ಪ್ರಸ್ತಾವನೆ ಮಾಡಿ. ಗೌರ್ಮೆಂಟ್ ಈಸ್ ದೇರ್, ವಿ ಆರ್ ರೆಡಿ ಟು ಡಿಸ್ಕಸ್, ವಿ ಆರ್ ರೆಡಿ ಟು ರಿಪ್ಲೈ. ಈ ವಾಟ್ ಎವರ್ ಅಲಿಗೇಷನ್ ಯು ವಾಂಟೆಡ್ ಟು ಡೂ ಆನ್ ಅಸ್, ಯು ಡೂ ಇಟ್. ವಿ ಆರ್ ದೇರ್ ಟು ರಿಪ್ಲೈ ಟು ಯು, ವಿ ಡೋಂಟ್ ಮೈಂಡ್ ಆನ್ ದಟ್. ಈಗ ವಿ ವಿಲ್ ಡೂ ಇಟ್. ಬಟ್ ಏನಪ್ಪ ಅಂತಂದ್ರೆ, ಈ ಕ್ವಶನ್ ಅವರ್ ಪದ್ಧತಿನ ನಾವು ನಿಲ್ಸೋದು ಬೇಡ. ಲೆಟ್ ದಿ ಮೆಂಬರ್ಸ್ ಎಂಜಾಯ್ ದಿ ಕ್ವಶನ್ ಅವರ್. ಅವರೇನೋ ಪ್ರಾಬ್ಲಮ್ ಬಂದಿರ್ತಾರೆ, ಒಂದು ಗಂಟೆ ವಿತಿನ್ 1 hour ಬೇಕಾದ್ರೆ ನೀವು ಕ್ಲೋಸ್ ಮಾಡಿ. ಬೇಗ ಬೇಗ ಪ್ರಶ್ನೆ ಈಗ ನೀವು ಕ್ಲೋಸ್ ಮಾಡಿ. ಇಲ್ಲ ಅಧ್ಯಕ್ಷರೇ, ಅವರು ಮಾನ್ಯ. ಈಗ ನಾನೊಂದು, ಮುಖ್ಯಮಂತ್ರಿಗಳು ನಾವು ಚರ್ಚೆಗೆ ಇದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಚರ್ಚೆಗೆ ಏನು ತಡೆ ಮಾಡಲ್ಲ, ನಾವು ಚರ್ಚೆಗೆ ಅವಕಾಶ. ಪ್ರತಿಪಕ್ಷ ನಾಯಕರೇ, ನಾನೊಂದು ಭರವಸೆ ಮೇಲೆಗೆ, ನಿಮ್ಮ ಭರವಸೆ ಮೇರೆಗೆ, ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಭರವಸೆ ಮೇರೆಗೆ ನಾನು ಈ ಪ್ರಶ್ನೋತ್ತರ ಆದ ತಕ್ಷಣ ನಮಗೆ ನಿಲುವಳಿಗೆ ಅವಕಾಶ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.